ನೋಡಿ, ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಮನೆ ಮೇಲೆ ದಾಳಿ ಏನಾಯ್ತು ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತ ಅಧಿಕಾರಿಗಳು ದಾಖಲೆಯನ್ನ ಪರಿಶೀಲನೆ ಮಾಡಿಸಿದ್ದಾರೆ. ದಾಳಿ ವೇಳೆ ಸಿಕ್ಕ ಹಣದ ಮೂಲದ ಪತ್ತೆಗೆ ಮುಂದಾಗಿದೆ ಲೋಕ. ಯಾವ ಡೀಲ್ ಕುದುರಿಸೋದಕ್ಕೆ ಇವರು ಕೋಟಿ ಕೋಟಿ ಹಣವನ್ನ ತಂದಿದ್ರು? ಹಾಗಾದ್ರೆ ಪ್ರಶಾಂತ್ ಸೂಚನೆಯಂತೆ ಚೀಲದಲ್ಲಿ ಹಣವನ್ನ ತುಂಬಿಸಿ ತಂದಿದ್ರ? ಪ್ರಶಾಂತ್ ಗೆ ಹಣವನ್ನ ಕೊಡೋದಕ್ಕೆ ಬಂದಿದ್ದೀವಿ ಅಂತ ಹೇಳಿ ಆರೋಪಿಗಳು ಹೇಳ್ತಾರೆ ಅಂದ್ರೆ ಯಾವ ಕೆಲಸಕ್ಕೋಸ್ಕರ ಇವರು ಲಂಚ ಕೊಡ್ಲಿಕ್ಕೆ ಬಂದಿದ್ರು ಅನ್ನೋದು ಇನ್ನ ಸೀಕ್ರೆಟ್ ಆಗಿದೆ. ಇದು ಪಬ್ಲಿಕ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ವಿಚಾರ. ಸೋ ಆತನ ಹಿಸ್ಟರಿ ನೋಡ್ತಾ ಇದ್ರೆ ನಿಜಕ್ಕೂ ಬೆಚ್ಚಿ ಬೀಳ್ಸುತ್ತೆ. ಬೆಚ್ಚಿ ಬಿಡಿಸತ್ತೆ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಪುತ್ರನ ಹಿಸ್ಟರಿ. ಇದೇ ಮೊದಲೇನಲ್ಲ ಈತನ ಬ್ರಹ್ಮಾಂಡ ಭ್ರಷ್ಟಾಚಾರದ ಕರ್ಮಕಾಂಡದ ವಿಚಾರ. ಈ ಹಿಂದೆ ಕೂಡ ಭ್ರಷ್ಟಾಚಾರ ಎಸಗಿ ಅಮಾನತಾಗಿರ್ತಾನೆ ಪ್ರಶಾಂತ್. ಅವತ್ತು ಮಿನಿಸ್ಟರ್ ಕಚೇರಿಯಿಂದ ಹೊರ ಕಳಿಸಲಾಗಿರುತ್ತೆ ಆತನನ್ನ. ಸಿದ್ದರಾಮಯ್ಯವರು ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ವಿನಯ್ ಕುಲಕರ್ಣಿಗೆ ಈತ ಸ್ಪೆಷಲ್ ಆಫೀಸರ್ ಆಗಿರ್ತಾನೆ. ಅವತ್ತು ಗಣಿಯ ಹಾಗೆ ಭೂವಿಜ್ಞಾನ ಸಚಿವರಾಗಿರ್ತಾರೆ ವಿನಯ್ ಕುಲಕರ್ಣಿ. ಕೇವಲ 2-3 ತಿಂಗಳಲ್ಲೇ ಪ್ರಶಾಂತ್ ನನ್ನ ವಿನಯ್ ಕುಲಕರ್ಣಿ ಹೊರಗಾಕಿರ್ತಾರೆ. ಯಾಕಂದ್ರೆ ಭ್ರಷ್ಟಾಚಾರ ಕೇಸ್ನಲ್ಲಿ ಭಾಗಿಯಾಗಿದ್ದಕ್ಕೆ ಇದೇ ಪ್ರಶಾಂತ್ ಸಸ್ಪೆಂಡ್ ಆಗಿರ್ತಾನೆ. ಸೋ ಈಗ ನೋಡಿದ್ರೆ ಮತ್ತೊಮ್ಮೆ ಲೋಕಾಯುಕ್ತ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಆತನನ್ನ ಹಿಡಿದಿದ್ದಾರೆ. ಇದು ಪಬ್ಲಿಕ್ ಟಿವಿ ವರದಿಯ ಬಿಗ್ ಎಕ್ಸ್ಕ್ಲೂಸಿವ್. ನೋಡಿ ಯಾವ ಯಾವ ರೀತಿಯಲ್ಲಿ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ ಅಂತ ಹೇಳಿ ಲೋಕಾಯುಕ್ತ ಅಧಿಕಾರಕ್ಕೆ ಮತ್ತೊಮ್ಮೆ ಬಂದ ಮೇಲೆ ಇದೀಗ. ಸೋ ಈ ರೀತಿಯಾಗಿ ದೊಡ್ಡ ಮಟ್ಟದ ಭ್ರಷ್ಟರ ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದೆ. ಸೋ ಕೋಟಿಗಟ್ಟಲೆ ಹಣ, 1,62,00,000 ಹಣ ಈಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿರೋದು. ಪೊಲೀಸರು ಈಗಾಗಲೇ 40 ಲಕ್ಷ ರೂಪಾಯಿ ಹಣವನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಸೋ ಮಾಡಾಳ್ ವಿರೂಪಾಕ್ಷಪ್ಪನ ಪುತ್ರ ಸೋ ದುಡ್ಡನ್ನ ತರಕ್ಕೆ ಹೇಳಿದ್ರು ಅಂತ ಹೇಳಿ ಈಗ ಸಿಕ್ಕಾಕೊಂಡಿರುವಂತಹ ಆರೋಪಿಗಳು ಕೂಡ ಹೇಳಿದ್ದಾರೆ. ಪ್ರಶಾಂತ್ ಅನ್ನ ಕೂಡ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ, ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ. ಬಟ್ ಈಗ ಯಾವ ಕಾರಣಕ್ಕೋಸ್ಕರ ಹಣವನ್ನ ಲಂಚಕ್ಕೆ ಕೊಡ್ಲಿಕ್ಕೆ ಬಂದಿದ್ರು, ಯಾವ ಕೆಲಸ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಬಂದಿದ್ರು, ಯಾವ ಡೀಲ್ ಅದು? ಸೊ ಇನ್ನಷ್ಟೇ ಅಪ್ಡೇಟ್ಸ್ ಕಂಪ್ಲೀಟ್ ಆಗಿ ಸಿಗಬೇಕಾಗಿದೆ. ಆದರೆ ಬಿಜೆಪಿ ಶಾಸಕನ ಮನೆ ಮೇಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಸೊ ಇದೇನು ಹೊಸದೇನಲ್ಲ ಈ ಪ್ರಶಾಂತ್ ಮಾಡಾಳ್ನ ಈ ಭ್ರಷ್ಟಾಚಾರದ ವಿಚಾರಗಳು. ಈ ಹಿಂದೆ ಕೂಡ 2-3 ತಿಂಗಳಲ್ಲೇ ವಿನಯ್ ಕುಲಕರ್ಣಿ ಅವರು ಆತನನ್ನ ಸ್ಪೆಷಲ್ ಆಫೀಸರ್ ಆಗಿದ್ದಂತಹ ಇದೇ ಪ್ರಶಾಂತ್ನನ್ನು ಹೊರಹಾಕಿರ್ತಾರೆ. ಕಾರಣ ಇಷ್ಟೇ, ಭ್ರಷ್ಟಾಚಾರದ ಕೇಸ್ನಲ್ಲಿ ಆತ ಭಾಗಿಯಾಗಿದ್ದ ಅನ್ನೋ ಕಾರಣಕ್ಕೋಸ್ಕರ. ಈಗ ಮತ್ತೊಮ್ಮೆ ಅದೇ ರೀತಿಯಾಗಿ ಭ್ರಷ್ಟಾಚಾರದ ಹಣವನ್ನು ಪಡೆದುಕೊಳ್ಳುವಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ತಗ್ಲು ಹಾಕೊಂಡಿದ್ದಾರೆ.